ರಾಜೀವ, ಇದು ಮದ್ವೆ ಆಗಿ ಮಾರನೇ ದಿನನೇ ಡ್ಯೂಟಿಗೆ ಹೋಗ್ತಾ ಇದೀಯಾ? ವಸು, ನನ್ನ ಲೈಫಲ್ಲಿ ಎಷ್ಟೋ ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ, ಆದರೆ ಯಾವತ್ತೂ ಇಷ್ಟು ಸಂತೋಷ ಆಗಿರಲಿಲ್ಲ. ಮದುವೆ ಆಗಿದ್ದ ಮಾರನೇ ದಿವಸನೇ ಡ್ಯೂಟಿಗೆ ಹೋಗ್ತಾ ಇದೀಯಾ? ಅದಕ್ಕೆ ಇಷ್ಟೊಂದು ಸಂತೋಷನ? ಹಾಪ, ಮದುವೆ ಆಗಿರೋದಕ್ಕೆ ಈ ಸಂತೋಷ. ಆವಾಗಲೇ ನಿಮ್ಮ ಎಲ್ಲರ ಹತ್ರನೂ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಅಂತ ಬಂದಿದ್ದೆ. ಅದು ಏನಪ್ಪ ಅಂದರೆ, ಇವತ್ತು ನನ್ನ ಜೀವನದ ಮುಖ್ಯವಾದ ದಿವಸ. ನಾನೊಬ್ರು ಮುಖ್ಯವಾದ ಅತಿಥಿನ ಮನೆ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನೀವೆಲ್ಲರೂ ರೆಡಿ ಆಗಿರಬೇಕು. ಅಂದಾಗೆ ಯಾರೂ ಮನೆಯಿಂದ ಹೊರಗೆ ಹೋಗ್ಬಾರ್ದು. ಯಾರಪ್ಪ ಅದು? ಹೇಳ್ತೀನಿ ವಸು, ಸರ್ಪ್ರೈಸ್. ಪ್ಲೀಸ್ ವೇಟ್ ಆ್ಯಂಡ್ ವಾಚ್. ರಾಜೀವ, ರಾಜೀವ, ಒಂದು ನಿಮಿಷ. ರಾಜೀವ, ಒಂದು ನಿಮಿಷ. ಇವಾಗ ಹೊರಡು ರಾಜೀವ. ನಾನು ಯಾಕೆ ಎದುರುಗಡೆ ಬಂದೆ ಅಂತ ನೀನ್ ಕೇಳಲೇ ಇಲ್ಲ. ಯಾಕೆ? ಗಂಡ ಹೊರಗಡೆ ಹೋಗುವಾಗ ಹೆಂಡತಿ ಎದುರುಗಡೆ ಬಂದ್ರೆ ಗಂಡನ್ಗೆ ಒಳ್ಳೇದಾಗುತ್ತಂತೆ. ಒಳ್ಳೇದಾಗುತ್ತೆ ಅಂತಲ್ಲ ಸ್ನೇಹ, ಒಳ್ಳೇದಾಗಿದೆ. ನನ್ನ ಮುಂದೆ ಬಂದಿದ್ದಕ್ಕೆ ನನ್ಗೆ ಒಳ್ಳೇದಾಗುತ್ತೆ ಸ್ನೇಹ. ಏನ್ ಮಾಡ್ತಿದ್ಯಾ ರಾಜೀವ ನೀನು? ಅಲ್ಲ, ಮದ್ವೆ ಆದ್ಮೇಲೆ ಹೆಂಡತಿನ ಹೊರಗೆ ಕರ್ಕೊಂಡು ಹೋಗ್ಬೇಕು ತಾನೆ? ಹೌದು, ನನ್ನ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅವ್ಳು ಕೇಳಿದ್ ಕೊಡಿಸ್ಬೇಕು. ಅವ್ಳ ಜೀವನದಲ್ಲಿ ನೋವು ಸಂಕಟಗಳಿಗೆ ಜಾಗವೇ ಇಲ್ದಿರೋ ಹಾಗೆ ಪ್ರೀತಿಸ್ಬೇಕು. ಇದೆಲ್ಲ ಬರೀ ಮಾತಲ್ಲಿದ್ರೆ ಸಾಕ? ಇಷ್ಟೆಲ್ಲ ಹೇಳಿ ನೀನ್ ನೋಡಿದ್ರೆ ಡ್ಯೂಟಿಗೆ ಹೋಗ್ತಿದ್ಯಾ? ನಾನು ಆ ಸಂತೋಷದ ಕಡೆನೆ ಹೋಗ್ಬೇಕು, ಆದ್ರೆ ಒಂದು ಕಂಟಕ ಅಡ್ಡ ಇದೆ. ಮೊದ್ಲು ಅದನ್ನ ತಡೆದಾಕ್ಬೇಕು. ಏನ್ ಮಾತಾಡ್ತಾ ಇದೀಯ ರಾಜೀವ ನೀನು? ಅಲ್ಲ, ನಿನ್ ಲೈಫಲ್ಲಿ ತೊಂದರೆ ಅಂತ ಏನಿದೆ ಇವಾಗ? ಇಷ್ಟಕ್ಕೂ ನೀನ್ ಯಾಕೆ ಡ್ಯೂಟಿಗೆ ಹೋಗ್ತಿದ್ಯಾ? ಇವತ್ತು ನನ್ನ ಬದುಕಿನ ಮುಖ್ಯವಾದ ದಿವಸ, ನನ್ನ ಬದುಕಲ್ಲಿ ಸಿಕ್ಕಿರೋ ನಿಧಿನ ಉಳಿಸ್ಕೊಳ್ಳೋ ದಿವಸ, ನನ್ನ ಬದುಕಿಗೆ ವಕ್ರಿಸಿರೋ ಕೆಟ್ಟ ವಿಧಿನ ಆಚೆಗಾಕೋ ದಿವಸ.